ಈಗ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಇಂದಿನ ಸಮಾಜಕ್ಕೆ ಯಾರಿಂದ ಅಪಾಯ ಆಗ್ತಾ ಇದೆ ಅಂತಕ್ಕಂಥದ್ದು. ಖಂಡಿತವಾಗಿ ಹೇಳ್ತಾ ಇದ್ದೀನಿ, ಶಿಕ್ಷಿತರಿಂದನೇ ಇಂದಿನ ಸಮಾಜಕ್ಕೆ ಅಪಾಯ ಅನ್ನೋದು ನನ್ನ ವಾದ. ನಮ್ಮ ಆತ್ಮೀಯ ಗೆಳೆಯರು ಹೇಳ್ತಾ ಇದ್ರು, ಅಶಿಕ್ಷಿತರನ್ನ ಯಾವ ಮಟ್ಟಕ್ಕೆ ಕಾಣ್ತಾ ಇದ್ದೀರಾ ಅಂತಂದ್ರೆ ಅದು ತಪ್ಪು. ನನ್ನಜ್ಜ ನಿನ್ನಜ್ಜ ಮುತ್ತಜ್ಜರೆಲ್ಲರೂ ಅಶಿಕ್ಷಿತರೇ, ಆದರೆ ಸಮಾಜ ಮುಖಿಯಾಗಿರ್ತಕ್ಕಂಥ ಕಲ್ಪನೆ ಇತ್ತು. ರಸ್ತೆಯಲ್ಲಿ ದಾಟ್ಕೊಂಡು ಹೋಗ್ಬೇಕಾದ್ರೆ ಒಂದು ಕಲ್ಲು ಮುಳ್ಳು ಬಿದ್ದಿದೆ ಎತ್ತಿ ಹೊರಗಾಕ್ತಿದ್ರು, ಯಾಕಂದ್ರೆ ಪಾಪ ಇನ್ನೊಬ್ರು ಯಾರಾದ್ರೂ ಅದ್ರಿಗೆ ಎಡು ಬಿದ್ದಾರು ತುಳಿದಾರು ಅಂತಕ್ಕಂಥ ಒಂದು ಸಾಮಾನ್ಯ ಜ್ಞಾನ ಅವರಲ್ಲಿತ್ತು. 12ನೇ ಶತಮಾನದಲ್ಲಿ ಶರಣ ಸತ್ಯಕ್ಕ ಒಂದು ಮಾತು ಹೇಳ್ತಾಳೆ, ಬಟ್ಟೆಯಲ್ಲಿ, ಬಟ್ಟೆ ಅಂದ್ರೆ ರಸ್ತೆ, ಬಟ್ಟೆಯಲ್ಲಿ ಹೊಣ್ಣ ವಸ್ತ್ರ ಬಿದ್ದಡೆ ಕೈ ಎತ್ತಿ ಮುಟ್ಟಿದೆ ನಾದೊಡೆ ನಿಮ್ಮ ಆನೆ ನಿಮ್ಮ ಪ್ರಥಮ ರಾಣಿ ಅಂತ. ಇವತ್ತು ಯಾವ ಸ್ಥಿತಿಯಾಗಿದೆ, ಎಲ್ಲರೂ ಕೂಡ ಸುಶಿಕ್ಷಿತ ಸಮಾಜ ಅಂತ ಹೇಳ್ತೀವಿ. ಇವತ್ತು ಅದೇ ವಚನವನ್ನು ಹೇಳ್ತೀನಿ, ರಸ್ತೆಯಲ್ಲಿ ಹೊಣ್ಣ ವಸ್ತ್ರ ಬಿದ್ದೊಡೆ ಬಿಟ್ಟೆನಾದೊಡೆ ನಮ್ಮನೆ ನಮ್ಮ ಅಪ್ಪ ರಾಣಿ ಆಗಿದೆ. ಇವತ್ತು ಈ ರೀತಿಯ ಸಮಾಜ ಬಂದು ಇವತ್ತು ಉಳ್ಕೊಂಡಿದೆ. ಸುಶಿಕ್ಷಿತರಿಂದ ಸಮಾಜಕ್ಕೆ ಕಂಟಕವಾಗ್ತಾ ಇದೆ. ನಕ್ಸಲೈಟ್, ಸೈಬರ್ ಕ್ರೈಮ್, ಭಯೋತ್ಪಾದನೆ, ಯಾವುದೇ ಒಂದು ಕ್ರೈಮ್ಗಳನ್ನು ತೆಗೆದುಕೊಳ್ಳಿ, ಸಿಗ್ತಕ್ಕಂಥವರು ಸಿಕ್ಕಾಕೊಳ್ತಕ್ಕಂಥವ್ರು ಎಲ್ಲರೂ ಕೂಡ ಸುಶಿಕ್ಷಿತರೇ ಆಗಿದ್ದಾರೆ. ಡಿಗ್ರಿಗಳು, LLBಗಳು, ಡಾಕ್ಟರ್ಗಳು, ಇಂಜಿನಿಯರಿಂಗ್ಗಳು ಮಾಡಿಕೊಂಡು ಸಮಾಜವನ್ನು ಉದ್ಧಾರ ಮಾಡಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ಸಮಾಜಕ್ಕೆ ಕಂಟಕಪ್ರಾಯರಾಗಿದ್ದಾರೆ. ಹಳ್ಳಿಯ ನನ್ನಪ್ಪಗಳು, ನನ್ನಯ್ಯಗಳು, ರೈತರು ಹಳ್ಳಿಯಲ್ಲಿ ತಮ್ಮ ಉಪಜೀವನವನ್ನು ಮಾಡಿಕೊಂಡು ಸಮಾಜದ ಏಳಿಗೆಗಾಗಿ, ಸಮಾಜದ ಒಗ್ಗಟ್ಟಿಗಾಗಿ, ಸಮಾಜದ ಅಭಿವೃದ್ಧಿಗಾಗಿ ಕೈ ಕೊಡ್ತಕ್ಕಂಥವರು ಅವರು ಹೊರತಾಗಿ ನೀವೆಲ್ಲ ಶಿಕ್ಷಿತರಿಂದಲೇ ಸಮಾಜ ಇವತ್ತು ಹದಗೆಟ್ಟು ಹೋಗ್ತಾ ಇದೆ ಅನ್ನೋದು ನನ್ನ ವಾದ. ಹೌದು.